12/12. ಈ ಮ್ಯಾಜಿಕ್ ಡೇಟ್ಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಸಿಲಿಕಾನ್ ಸಿಟಿಯ ವಿವಿಧ ಆಸ್ಪತ್ರೆಗಳಲ್ಲಿ ಈ ದಿನಾಂಕದಂದು ಹೆರಿಗೆ ಮಾಡಿಸಿಕೊಳ್ಳೋಕೆ ಸಾಕಷ್ಟು ಮಂದಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಇದೇನು ಜನ ಮರುಳೋ ಜಾತ್ರೆ ಮರುಳೋ ಗೊತ್ತಿಲ್ಲ. ಸಾವಿರ ವರ್ಷಗಳಲ್ಲಿ ಈ ದಿನಾಂಕ ಒಂದು ಸಲ ಮಾತ್ರ ಬರುತ್ತೆ ಅನ್ನೋ ಕಾರಣಕ್ಕೆ ಜನ ಇದೇ ದಿನ ತಮ್ಮ ಪುಟ್ಟ ಕಂದಮ್ಮನನ್ನ ಬರಮಾಡಿಕೊಳ್ಳೋಕೆ ರೆಡಿಯಾಗ್ತಿದ್ದಾರೆ. ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ 12/12/12 ಹೆರಿಗೆಗಾಗಿ ಹೆಸರು ನೋಂದಾಯಿಸಿಕೊಂಡವರ ಸಂಖ್ಯೆ ಇಂತಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 50 ಗರ್ಭಿಣಿಯರು, ಕ್ಲೌಡ್ 9 ಆಸ್ಪತ್ರೆಯಲ್ಲಿ 17 ಮಂದಿ, ಮದರ್ಹುಡ್ ಆಸ್ಪತ್ರೆ ಹಾಗೂ ಫೋರ್ಟಿಸ್ ಆಸ್ಪತ್ರೆಗಳಲ್ಲಿ ತಲಾ 3 ಮತ್ತು ಇತರೆ ಆಸ್ಪತ್ರೆಗಳಲ್ಲಿ 10 ಮಂದಿ ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. 12ನೇ ತಾರೀಖಿನಂದೇ ಹೆರಿಗೆ ಆಗ್ಲಿ ಅಂತ ಜನರು ಬಯಸ್ತಾ ಇದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ದಾಖಲಾಗಿರುವ 50 ಮಹಿಳೆಯರಲ್ಲಿ ಮುಕ್ಕಾಲು ಪಾಲು ಜನರು ದಿನಾಂಕದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡವರಲ್ಲ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ಮಹಿಳೆಯರು ಡೇಟ್ ಕ್ರೇಸ್ನಿಂದಾನೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಹಾಗಂತ ಕೇಳಿದವರಿಗೆಲ್ಲ ಇದೇ ದಿನಾಂಕಕ್ಕೆ ಹೆರಿಗೆ ಮಾಡಿಸೋದಿಕ್ಕೆ ವೈದ್ಯರು ಒಪ್ಕೊಳ್ಳೋದಿಲ್ಲ. ಮಗುವಿನ ಬೆಳವಣಿಗೆ ಸಂಪೂರ್ಣವಾಗಿದ್ರೆ ಮತ್ತು ಈ ಹೆರಿಗೆಯಿಂದ ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲದಿದ್ರೆ ಮಾತ್ರ ಈ ಬಗೆಯ ಕೇಸ್ಗಳನ್ನ ಕೈಗೆತ್ತಿಕೊಳ್ತೀವಿ ಅಂತಾರೆ ಡಾಕ್ಟರ್ಸ್. ಇದು ಇಟ್ಸ್ ಅ ಪೇರೆಂಟ್ಸ್ ಚೈಲ್ಡ್, ಸೊ ಅವ್ರಿಗೆ ಎಷ್ಟು ಬಿಲೀವ್ ಇರುತ್ತೋ ಆ ಬಿಲೀಫ್ ಅದು ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಇಟ್ಸ್ ರೈಟ್ ಆಫ್ ದ ಪೇರೆಂಟ್ಸ್ ಅಷ್ಟೇ. ವಿ ಡೋಂಟ್ ಎನ್ಕರೇಜ್ ಇಟ್, ಬಟ್ 2-3 ವೀಕ್ಸ್ ಪ್ರಿಪೋನ್ ಮಾಡಿ ಪೋಸ್ಟ್ ಪೋನ್ ಮಾಡಿ ಅಂದ್ರೆ ಮಾಡಲ್ಲ, ಬಿಕಾಸ್ ಇಟ್ ಈಸ್ ಎಂಡೇಂಜರ್ಸ್ ದ ಲೈಫ್ ಆಫ್ ದ ಬೇಬಿ. ಸೊ ಬಟ್ 1-2 ಡೇಸ್ ಈ ಕಡೆ ಆ ಕಡೆ ಹೆಚ್ಚು ಕಮ್ಮಿ ಆದ್ರೆ ಇದನ್ನು ಒಬ್ಲೇಜ್. ಒಟ್ಟಿನಲ್ಲಿ 12/12/12 ನಿಜಕ್ಕೂ ಲಕ್ಕಿ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಜನರಂತೂ ವಿಶೇಷ ದಿನಾಂಕದಂದೇ ತಮ್ಮ ಮಗುವಿನ ಜನನ ಆಗ್ಲಿ ಅಂತ ದೇವರಲ್ಲಿ ಬೇಡಿಕೊಳ್ತಿದ್ದಾರೆ. ಸೌಮ್ಯ ಕಳಸ, ಜನಶ್ರೀ ನ್ಯೂಸ್, ಬೆಂಗಳೂರು.